ಅವು ಬತ್ತಿದ್ದ ಹೂಳು ತುಂಬಿದ ಕೆರೆಗಳು ಅವುಗಳನ್ನು ಪುನಶ್ಚೇತನಗೊಳಿಸಿ ನೀರು ತುಂಬುವಂತೆ ಮಾಡಬೇಕಾಗಿದೆ. ಇದು ಕೃಷಿ ಕಾರ್ಯಕ್ಕೆ ಅನುಕೂಲ, ಬೇಸಿಗೆ ಕಾಲದಲ್ಲಿ ಜನ ಜಾನುವಾರುಗಳಿಗೂ ಕೂಡ ಸಹಕಾರಿಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕೆರೆಗಳಿಗೆ ನೀರು ಪೂರೈಸೋಕೆ ರಾಜ್ಯ ಸರ್ಕಾರ ಸಿದ್ಧತೆ ನಡೆಸಿದೆ. ಕೆರೆಗಳಿಗೆ ಕಾಯಕಲ್ಪ ನೀಡಲು ರಾಜ್ಯ ಸರ್ಕಾರ ಸಿದ್ಧತೆ. ಯಾದಗಿರಿ ಜಿಲ್ಲೆಯ 35 ಕೆರೆಗಳಿಗೆ 440 ಕೋಟಿ ಅನುದಾನ. ಬೇಸಿಗೆಯಲ್ಲಿಯೂ ನೀರಿನ ಕೊರತೆಯಾಗದಂತೆ ಕ್ರಮ. ಕೃಷಿ ಕಾರ್ಯಕ್ಕೆ ನೀರಿನ ಕೊರತೆಯಾಗದಂತೆ ಯೋಜನೆ. ಯಾದಗಿರಿ ಜಿಲ್ಲೆ ಗುರುಮಠಕಲ್ ವ್ಯಾಪ್ತಿ ಕೆರೆಗಳಿಗೆ ಪುನಶ್ಚೇತನ ನೀಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಬರದಿಂದ ತತ್ತರಿಸಿರುವ ಜಿಲ್ಲೆ ಕೃಷಿಕರ ಅನುಕೂಲಕ್ಕಾಗಿ ಯಾದಗಿರಿ ತಾಲೂಕಿನಲ್ಲಿ ಬರುವಂತಹ ಗುರುಮಠಕಲ್ ಮತಕ್ಷೇತ್ರದ ಕೆರೆ ತುಂಬುವ ಯೋಜನೆ ಸುಮಾರು 440 ಕೋಟಿ ರೂಪಾಯಿ ಈಗಾಗಲೇ ಅನುದಾನ ಬಿಡುಗಡೆ ಆಗಿದೆ. ಈ ಕೆರೆ ತುಂಬುವ ಯೋಜನೆಯನ್ನು ವೀಕ್ಷಿಸಲು ಮೊನ್ನೆ ಮಂತ್ರಿಗಳು ಬಂದು ಮನೆ ವೀಕ್ಷಣೆ ಮಾಡ್ಕೊಂಡು ಇದೊಂದು ಸಂತೋಷ ಸುದ್ದಿ. ಯಾಕಂದ್ರೆ ಈ ಭಾಗದಲ್ಲಿ ಮಳೆ ಭಾಳ ಕಮ್ಮಿ. ಆ ಕಡೆ ಮಲೆನಾಡು ಆ ಕಡೆ ಅಂತೂ ಬೇಸಿಗೆಯಲ್ಲೂ ಮಳೆ ಬರ್ತದೆ, ಇಲ್ಲಿ ಮಳೆಗಾಲದಲ್ಲಿ ಮಳೆ ಬರುತ್ತೆ. ಬೇಸಿಗೆ ಕಾಲದಲ್ಲಂತೂ ಕುಡಿಯೋಕೆ ನೀರು ಜನಗಳಿಗೆಲ್ಲ ಜಾನುವಾರುಗಳಿಗಂತೂ ನೀರೇ ಇರೋದಿಲ್ಲ, ಜನಗಳಿಗೂ ಭಾಳ ಕಷ್ಟ ಆಗ್ತದೆ. ಈ ಒಂದು ಸರ್ಕಾರದ ಈ ಯೋಜನೆ ಭಾಳ ಈ ಭಾಗ ಜನರಿಗೆ ಭಾಳ ಸಂತೋಷ ತಂದದ. ಪ್ರಸಕ್ತ ವರ್ಷದ ಬಜೆಟ್ನಲ್ಲಿ ಯಾದಗಿರಿ ತಾಲೂಕಿನ 35 ಕೆರೆಗಳಿಗೆ 440 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಘೋಷಿಸಲಾಗಿದೆ. ಸಚಿವ ಪ್ರಿಯಾಂಕ ಖರ್ಗೆ ಅವರು ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಮೊದಲ ಹಂತದಲ್ಲಿ ರಾಮಸಮುದ್ರ, ಬಳಿಚಕ್ರ, ನೀಲಹಳ್ಳಿ, ಕಾಳೆಬೆಳಗುಂದಿ, ಮಾಧ್ವಾರ, ಗೋರನೂರ, ನಸಲವಾಯಿ, ಮಿನಾಸಪುರ, ನಜರಾಪುರ, ಕೇಶ್ವಾರ ಮತ್ತು ನಲ್ಲಾಚೆರು ಕೆರೆಗಳನ್ನು ವೀಕ್ಷಿಸಿದ್ರು. ಸಂಬಂಧಿಸಿದ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದ್ರು. ಇವತ್ತು ಭೀಮಾ ನದಿಯಿಂದ ಯಾದಗಿರಿ ಬ್ಯಾರೇಜಿಗೆ ಲಿಫ್ಟ್ ಇರಿಗೇಷನ್ ಮುಖಾಂತರ 440 ಕೋಟಿ ವೆಚ್ಚದಲ್ಲಿ ಟೋಟಲ್ 21 ಕೆರೆಗಳು, ಟೋಟಲ್ ಇರೋದು 35 ಕೆರೆಗಳು. ಮೊದಲನೇ ಹಂತದಲ್ಲಿ 21 ಕೆರೆಗಳು ಗೋಜನೂರು ಇದಕ್ಕೆ ಲಿಫ್ಟ್ ಆದಾಗ 21 ಕೆರೆಗಳು ತುಂಬುತ್ತೆ. ತದನಂತರ ಮಿಕ್ಕಿದ ಕೆರೆಗಳು 14 ಕೆರೆಗಳು ಗೋಜನೂರಿಂದ ಮುಂದೆ ಬರುವಂಥ ಎಲ್ಲ ಕೆರೆಗಳಿಗೂ ಆಗ್ತದೆ. ಸೊ ಟೋಟಲ್ ಅಪ್ ಟು 35 ಟ್ಯಾಂಕ್ಸ್ ವಿಲ್ ಬಿ ಫಿಲ್ಡ್. ಈ ಬೃಹತ್ ಯೋಜನೆಯಲ್ಲಿ ಇವತ್ತು ನಾವು 12 ಕೆರೆಗಳದ ನಾವು ಸಮೀಕ್ಷೆಯನ್ನು ನಾವು ಮುಗಿಸಿದ್ದೀವಿ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಗುರುಮಠಕಲ್ ವಿಧಾನಸಭಾ ಕ್ಷೇತ್ರವಿದೆ. ಮಳೆ ನೀರು ಕೊಯ್ಲು ಆಗರಗಳಾದ ಇವುಗಳ ಪುನಶ್ಚೇತನ ಕಾರ್ಯ ಸಮರ್ಪಕವಾಗಿ ನಡೆದಿರಲಿಲ್ಲ. ಇದನ್ನು ಗುರುತಿಸಿರುವ ರಾಜ್ಯ ಸರ್ಕಾರ ಇವುಗಳ ಪುನಶ್ಚೇತನಕ್ಕೆ ಯೋಜನೆ ರೂಪಿಸಿದೆ. ನೀರಿನ ಕೊರತೆಯಿಂದ ರೈತರು ಕೃಷಿ ಕಾರ್ಯಕ್ಕೆ ಅಡಚಣೆ ಉಂಟಾಗುತ್ತೆ. ಬೇಸಿಗೆಯಲ್ಲಂತೂ ಜನ ಜಾನುವಾರು ತತ್ತರಿಸುವ ಸ್ಥಿತಿ ಉಂಟಾಗುತ್ತೆ, ಜನ ಗುಳೆ ಹೋಗುವಂತಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಕೆರೆಗಳಿಗೆ ಪುನಶ್ಚೇತನ ನೀಡ್ತಾ ಇರೋದು ಕೃಷಿಕ ಮೊಗಗಳಲ್ಲಿ ಹರ್ಷ ಮೂಡಿಸಿದೆ. ಕಷ್ಟದ ದಿನಗಳು ಕಳೆದು ಎಂಬ ಭಾವನೆ ಮೂಡಿಸಿದೆ. ಛಾಯಾಗ್ರಾಹಕ ಲಕ್ಷ್ಮೀಕಾಂತ್ ಲಿಂಗೇರಿ ಜೊತೆ ಯಮನೂರಪ್ಪ ನಗನೂರು, ಸುದ್ದಿ ಟಿವಿ, ಯಾದಗಿರಿ.